ನಾನು ಐಸಿಯುನಲ್ಲಿದ್ದಾಗ ಆಸ್ಪತ್ರೆಗೆ 3 ಲಕ್ಷ ಹಣ ಕಟ್ಟಲಾಗದೆ ಅಸಹಾಯಕನಾಗಿದ್ದೆ. ಈ ಸಂದರ್ಭದಲ್ಲಿ ನನ್ನವರು ಅಂತ ನನಗಾರು ಇಲ್ಲವಲ್ಲ ಎಂಬ ಏಕಾಂಗಿತನವು ತೀವ್ರವಾಗಿ ಕಾಡಿತು. ಈ ವೇಳೆ ಅವರಿವರಿಗೆ ಹಣ ಕೇಳಿದರೂ ಕೂಡ ಪ್ರಯೋಜನವಾಗದಿದ್ದಾಗ ಬೇಸರವಾಯಿತು ಎಂದು ಹಿರಿಯ ಪತ್ರಕರ್ತ ಶಶಿಧರ್ ಭಟ್ ಅವರು ತಮ್ಮ ನೋವು ಹಂಚಿಕೊಂಡರು. ಅನಾರೋಗ್ಯ ಪೀಡಿತರಾಗಿ ಮೈಸೂರಿನಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದ ಶಶಿಧರ್ ಭಟ್ ಅವರನ್ನು ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ ತಂಡ ಇತ್ತೀಚೆಗೆ ಆಸ್ಪತ್ರೆಗೆ ತೆರಳಿ ಭಟ್ ಅವರ ಆರೋಗ್ಯವನ್ನು ವಿಚಾರಿಸಿಕೊಂಡ ವೇಳೆ ಮಾತನಾಡಿದ ಅವರು, ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ 2-3 ಲಕ್ಷ ಅಂದರೆ ಅದು ದೊಡ್ಡ ಮೊತ್ತವೇ ಸರಿ ಎನ್ನುವ ಮೂಲಕ ಪತ್ರಕರ್ತರ ನೈಜ ಪರಿಸ್ಥಿತಿಯನ್ನು ಅನಾವರಣಗೊಳಿಸಿದಂತಿತ್ತು. ಒಂದು ಮನುಷ್ಯನಿಗೆ ಒಂದು ಏಕಾಂಗಿತನ ಅನ್ನೋದು ಕಾಣ್ತಾ ಇದೆ ಅನಿಸುತ್ತೆ. ನನಗೂ ಹಾಗೆ ಅನಿಸುತ್ತಿದೆ. ನಾನು ಒಬ್ಬಂಟಿ, ನನಗೆ ಯಾರೂ ಇಲ್ಲ ಅಂತ ಅನಿಸುತ್ತೆ. ಅದರ ನಡುವೆ ನನಗೆ ಒಂಥರ ಮತ್ತೆ ಚಿಮ್ಮಿ ಬರುವ ಒಂದು ಶಕ್ತಿ ಇದೆ. ಬಿಕಾಸ್ ಮೈ ಹಾರ್ಟ್ ಈಸ್ ಕ್ಲೀನ್. ಇದೀಗ ಆಸ್ಪತ್ರೆಯಿಂದ ಬಿಡುಗಡೆಯಾಗಿರುವ ಶಶಿಧರ್ ಭಟ್ ಅವರ ಆರೋಗ್ಯ ಸ್ಥಿರವಾಗಿದ್ದು ಮೈಸೂರಿನ ತಮ್ಮ ಸಂಬಂಧಿಕರ ಮನೆಯಲ್ಲಿಯೇ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಇದಕ್ಕೂ ಮುನ್ನ ಮೈಸೂರಿನ ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆಯಲ್ಲಿ ಸಂಯುಕ್ತ ಕರ್ನಾಟಕದೊಂದಿಗೆ ಮಾತನಾಡಿದ ಅವರು, ಹಾರ್ಟ್ ಹೋಗಿತ್ತು, ಕಿಡ್ನಿ ಕೈಕೊಟ್ಟಿತ್ತು, ಎಲ್ಲರ ಪ್ರೀತಿ ಹಾರೈಕೆ ಕೊನೆಗೂ ನನ್ನನ್ನು ಬದುಕಿಸಿತು ಅಂತ ಕೃತಜ್ಞತಾ ಭಾವವನ್ನು ವ್ಯಕ್ತಪಡಿಸಿದರು. ಹಾರ್ಟ್ ಹೋಗಿತ್ತು ಆಯ್ತಾ, ಜೊತೆ ಕಿಡ್ನಿ ಕೈ ಕೊಡ್ತಾ ಇತ್ತು, ಬಟ್ ಎಲ್ಲರ ಪ್ರೀತಿ ನನ್ನನ್ನು ಮತ್ತೆ ತಿರುಗಿ ಕರೆದುಕೊಂಡು ಬಂದಿದೆ. ಕಾರಣಾಂತರದಿಂದ ಮುಚ್ಚಲ್ಪಟ್ಟಿರುವ ಸುದ್ದಿ ಟಿವಿಯನ್ನು ಪುನಃ ಆರಂಭಿಸುವುದಾಗಿ ತಿಳಿಸಿದ ಅವರು, ಮಾಧ್ಯಮದ ಮೌಲ್ಯಗಳನ್ನು ಉಳಿಸುವ ಉದ್ದೇಶಕ್ಕಾಗಿ ಮುಂದಿನ ದಿನಗಳಲ್ಲಿ ಸುದ್ದಿ ಸ್ಕೂಲ್ ಆಫ್ ಜರ್ನಲಿಸಂ ತೆರೆಯುವುದು ನನ್ನ ಕನಸಾಗಿದೆ ಎಂದರು. ಇಂದು ಕೋಮುವಾದಿ ಮಾಧ್ಯಮವಾಗಿ ಪರಿವರ್ತನೆಗೊಂಡ ಬಹುತೇಕ ಮಾಧ್ಯಮಗಳು ಜಾತಿ ಧರ್ಮದ ಹೆಸರಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಿವೆ. ಇದನ್ನು ತಡೆಯಬೇಕು, ಇಲ್ಲದಿದ್ದರೆ ಈ ದೇಶಕ್ಕೆ ಉಳಿಗಾಲ ಎಂಬುದು ಇಲ್ಲ ಎಂದ ಶಶಿಧರ್ ಭಟ್ ಅವರು, ನಮ್ಮ ದೇಶವನ್ನು ಉಳಿಸುವ ಕೆಲಸ ದಲಿತರು ಮತ್ತು ಅಲ್ಪಸಂಖ್ಯಾತರಿಂದ ಮಾತ್ರ ಸಾಧ್ಯ ಎಂದರು. ಇನ್ನು ತಮ್ಮ ಮಾತನ್ನು ಮುಂದುವರೆಸಿದ್ದ ಈ ಸಂದರ್ಭದಲ್ಲಿ ಆರೋಗ್ಯ ತಪಾಸಣೆಗೆಂದು ಆಗಮಿಸಿದ ಡ್ಯೂಟಿ ಡಾಕ್ಟರ್ ಅವರನ್ನು ಕಂಡು ತಮ್ಮ ಮಾತಿಗೆ ವಿರಾಮ ಹಾಕಿದರು. ದೂರವಾಣಿಯೊಂದಿಗೆ ಮಾತನಾಡಿ ಆಸ್ಪತ್ರೆಯ ಖರ್ಚು ವೆಚ್ಚವನ್ನು ಸರ್ಕಾರದ ವತಿಯಿಂದ ಭರಿಸುವುದಾಗಿ ಹೇಳಿ ಆರೋಗ್ಯವನ್ನು ವಿಚಾರಿಸಿಕೊಂಡ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಮತ್ತಿತರರು ನೀಡಿದ ನೆರವನ್ನು ಶಶಿಧರ್ ಭಟ್ ಅವರು ಇದೇ ವೇಳೆ ನೆನೆದರು. ಬ್ಯೂರೋ ರಿಪೋರ್ಟ್, ಸಂಯುಕ್ತ ಕರ್ನಾಟಕ, ಡಿಜಿಟಲ್ ಮೀಡಿಯಾ, ಬೆಂಗಳೂರು.